ಸ್ನೇಹಿತರೆ, ಇಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ 89ನೇ ಹುಟ್ಟುಹಬ್ಬ. ಈ ಒಂದು ಹುಟ್ಟುಹಬ್ಬವನ್ನು ಕುಟುಂಬದವರ ಜೊತೆ ಆಚರಿಸಿಕೊಂಡಿದ್ದಾರೆ. ಆ ಕ್ಷಣಗಳು ಇಲ್ಲಿದೆ ನೋಡಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದೇವೇಗೌಡ ಅವರಿಗೆ ಕೊರೋನಾ ಪಾಸಿಟಿವ್ ಬಂದಿತ್ತು. ಆ ನಂತರ ದೇವೇಗೌಡ ಅವರು ಎಲ್ಲೂ ಕಾಣಿಸಿಕೊಂಡಿರಲಿಲ್ಲ. ಇದೇ ಮೊದಲ ಬಾರಿಗೆ ಕೊರೋನಾದಿಂದ ರಿಕವರಿ ಆದ ನಂತರ ಕುಟುಂಬದವರ ಜೊತೆ ಕಾಣಿಸಿಕೊಂಡಿದ್ದಾರೆ. ದೇವೇಗೌಡ ಅವರ 89ನೇ ಹುಟ್ಟುಹಬ್ಬವನ್ನು ಸಂಭ್ರಮಿಸಲು ಮಕ್ಕಳು, ಅಳಿಯಂದ್ರು ಹಾಗೂ ಮೊಮ್ಮಕ್ಕಳು ಕೂಡ ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ಇದರಲ್ಲಿ ಮುಖ್ಯವಾಗಿ ಮಗನಾದ ಎಚ್ ಡಿ ಕುಮಾರಸ್ವಾಮಿ, ಮಗಳಾದ ಅನುಸೂಯ ಹಾಗೂ ಶೈಲಜಾ ಅವರು ಕೂಡ ಕಾಣಿಸಿಕೊಂಡಿದ್ದಾರೆ. ಅದೇ ಅಲ್ಲದೆ ರೇವತಿ ಅವರ ತಂದೆ ತಾಯಿ ಕೂಡ ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ದೇವೇಗೌಡ ಅವರಿಗೆ 89 ವರ್ಷ ವಯಸ್ಸಾಗಿದ್ದರೂ ಅವರಿಗೆ ಯಾವುದೇ ಒಂದು ರೋಗವಿಲ್ಲ. ಅದಕ್ಕೆ ಮುಖ್ಯ ಕಾರಣ ದೇವೇಗೌಡ ಅವರು ತೆಗೆದುಕೊಳ್ಳುವ ಒಂದು ಆಹಾರ. ನಾನು ಇಷ್ಟು ಗಟ್ಟುಮುಟ್ಟಾಗಿ ಇರಲು ಕಾರಣ ನಾನು ತಿನ್ನುವ ಆಹಾರ. ನಾನು ಯಾವಾಗಲೂ ಬಿಸಿ ಬಿಸಿ ಊಟ ತಿನ್ನುತ್ತೇನೆ. ರಾಗಿ ಮುದ್ದೆ, ಅನ್ನ ಸಾರು, ಇಲ್ಲ ನಾಟಿ ಕೋಳಿ. ಇದನ್ನು ಹೊರತುಪಡಿಸಿ ನಾನು ಯಾವುದೇ ಒಂದು ಎಣ್ಣೆಯ ಐಟಮ್, ಸ್ನ್ಯಾಕ್ಸ್, ಟೀ, ಕಾಫಿ ಕೂಡ ಕುಡಿಯುವುದಿಲ್ಲ. ದೇವೇಗೌಡ ಅವರಿಗೆ ಹೆಂಡತಿ ಮಾಡಿದಂಥ ಊಟವೇ ಫೇವ್ರೇಟ್. ಹಾಗೂ ದೇವೇಗೌಡ ಅವರಿಗೆ ಹೋಟೆಲ್ನಲ್ಲಿ ಮಾಡಿದ ಊಟವು ಇಷ್ಟವಾಗುವುದಿಲ್ಲ ಎಂದು ದೇವೇಗೌಡ ಅವರ ಮಗಳು ಹೇಳಿದ್ದಾರೆ. ಎಚ್ ಡಿ ದೇವೇಗೌಡ ಅವರು ಒಂದು ಕನಸು ಕಟ್ಟಿದ್ದಾರೆ. ಅದು ಏನೆಂದರೆ, ಮುಂದಿನ ಎಲೆಕ್ಷನ್ನಲ್ಲಿ JDS ಅನ್ನು ಬಹುಮತದಿಂದ ಗೆಲ್ಲಿಸಬೇಕೆನ್ನುವುದು ಅವರ ಕನಸು. ಇದಕ್ಕಾಗಿ ದೇವೇಗೌಡ ಅವರು ಪಕ್ಷವನ್ನು ಬಲಪಡಿಸುವುದಕ್ಕಾಗಿ ಮುಂದಾಗಿದ್ದಾರೆ. ನೀವು ಕೂಡ ದೇವೇಗೌಡ ಅವರಿಗೆ ವಿಶ್ ಮಾಡಬೇಕೆಂದರೆ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ತಪ್ಪದೇ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.